ಅಂದು ರಾತ್ರಿ ಆಶ್ರಯ ದೇಶದಲ್ಲಿ ಅಪ್ಪು ತಪ್ಪಿಸಿಕೊಂಡು ರಸ್ತೆಯಲ್ಲಿದ್ದಾಗ ಸಹಾಯ ಮಾಡಿದವರು ಯಾರು ಗೊತ್ತಾ ಈ ವ್ಯಕ್ತಿಯ ನಾನು ಹೇಳಿದ್ರೆ ಯಾರು ಅಂತ ತಿಳಿಸಿಕೊಡ್ತೀವಿ ಇದಕ್ಕೂ ಮುನ್ನ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಐಕನ್ ಅನ್ನು ಈ ಕೂಡಲೇ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಹೌದು ಪವರ್ ಸ್ಟಾರ್ ಪುನೀತ್ ರಾಜ್ ಕುಮಾರ್ ಅವರು ಅವರಿಗೆ ದೇಶ ವಿದೇಶ ಸುತ್ತುವುದು ಅಲ್ಲಿನ ಆಹಾರ ಪದ್ಧತಿಗಳ ಬಗ್ಗೆ ತಿಳಿದುಕೊಳ್ಳುವುದು ಅಲ್ಲಿನ ಸಂಸ್ಕೃತಿಗಳ ಬಗ್ಗೆ ತಿಳಿದುಕೊಳ್ಳುವುದು ಇದೆಲ್ಲವೂ ಬಹಳ ಇಷ್ಟ ಸಿನಿಮಾ ಚಿತ್ರೀಕರಣಗಳಿಗೆ ಕೆಲವೊಮ್ಮೆ ವಿದೇಶಗಳಿಗೆ ಹೋಗುತ್ತಿದ್ರು ಅಪ್ಪು ಬಿಡುವಿನ ಸಮಯ ಸಿಕ್ಕಾಗ ಫ್ಯಾಮಿಲಿ ಜೊತೆ ಸಹ ಫಾರಿನ್ ಟ್ರಿಪ್ ಗಳಿಗೆ ಹೋಗುತ್ತಿದ್ರು ಪತ್ನಿ ಅಶ್ವಿನಿ ಮತ್ತು ಇಬ್ಬರು ಮಕ್ಕಳ ಜೊತೆ ಹಲವು ಬಾರಿ ಫಾರಿನ್ ಟ್ರಿಪ್ ಗಳಿಗೆ ಹೋಗಿದ್ದಾರೆ ಕೊನೆಯ ಬಾರಿ ಅಪ್ಪು ಅವರು ವಿದೇಶಕ್ಕೆ ಹೋಗಿದ್ದು ಅಂದ್ರೆ ಕತಾರ್ನಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕಾಗಿ ಅದಾದ ನಂತರ ಕೊರೋನಾದಿಂದಾಗಿ ಅಪ್ಪು ಅವರು ವಿದೇಶಕ್ಕೆ ಹೋಗಲು ಸಾಧ್ಯವಾಗಲಿಲ್ಲ ಸಿನಿಮಾ ಚಿತ್ರೀಕರಣ ಸಮಯದಲ್ಲಿ ಹಲವು ಬಾರಿ ಬೇರೆ ಬೇರೆ ವಿದೇಶಗಳಿಗೆ ಅಪ್ಪು ಹೋಗಿದ್ದಾರೆ ಒಮ್ಮೆ ಆಸ್ಟ್ರಿಯಾ ದೇಶಕ್ಕೆ ಚಿತ್ರೀಕರಣಕ್ಕಾಗಿ ಹೋಗಿದ್ದ ಅಪ್ಪು ರಸ್ತೆ ತಪ್ಪಿ ಹೋಗಿ ರಾತ್ರಿಯೆಲ್ಲ ರಸ್ತೆಯಲ್ಲೇ ಕುಳಿತುಕೊಳ್ಳುವ ಹಾಗೆ ಆಗಿತ್ತು ಆ ದಿನ ಒಬ್ಬ ವ್ಯಕ್ತಿ ಬಂದು ಅಪ್ಪು ಅವರಿಗೆ ಸಹಾಯ ಮಾಡಿದ್ದನ್ನ ಆ ದಿನ ನಡೆದಿದ್ದೇನು ಆ ವ್ಯಕ್ತಿ ಯಾರೋ ನೋಡೋಣ ನೀವು ಕೂಡ ಪುನೀತ್ ರಾಜ್ ಕುಮಾರ್ ಅವರ ಅಭಿಮಾನಿಯಾಗಿದ್ದಲ್ಲಿ ತಪ್ಪದೇ ವಿಡಿಯೋಗೆ ಒಂದು ಲೈಕ್ ಮಾಡಿ ವೀಕ್ಷಕರೇ ಹೌದು ಆ ದಿನ ಸಿನಿಮಾ ಚಿತ್ರೀಕರಣ ಮುಗಿದು ರಾತ್ರಿ ಸುಮಾರು 11:30 ಗಂಟೆ ಆಗಿತ್ತು ಎಲ್ಲಾ ಕೆಲಸಗಳು ಮುಗಿದ ನಂತರ ಅಪ್ಪು ಅವರು ತಮ್ಮ ಮ್ಯಾನೇಜರ್ ಕುಮಾರ್ ಅವರನ್ನ ಕರೆದು ಬನ್ನಿ ಕುಮಾರ್ ಊಟ ಮಾಡಿಕೊಂಡು ಬರೋಣ ಎಂದು ಹೋಟೆಲ್ಗೆ ಹೋಗಿದ್ದಾರೆ ಊಟ ಮಾಡಿದ ನಂತರ ತಾವು ಉಳಿದುಕೊಂಡಿದ್ದ ಹೋಟೆಲ್ಗೆ ನಡೆದುಕೊಂಡೇ ಹೋಗೋಣ ಎಂದು ಇಬ್ಬರು ಹೋಗುವಾಗ ರಸ್ತೆ ತಪ್ಪಿ ಹೋಗಿದೆ ಹೋಟೆಲ್ನ ಹೆಸರೊಂದನ್ನ ಬಿಟ್ಟರೆ ಅಪ್ಪು ಅವರಿಗೆ ಇನ್ನೇನು ಗೊತ್ತಿರಲಿಲ್ಲ ಯಾವ ರಸ್ತೆ ಎಲ್ಲಿದ್ದಾರೆ ಎನ್ನುವುದರ ಬಗ್ಗೆ ಅವರಿಗೆ ತಿಳಿದಿರಲಿಲ್ಲ ಯಾರನ್ನಾದರೂ ಮನೆಗೆ ಹೋಗಿ ಸಹಾಯ ಕೇಳೋಣ ಅಂದ್ರೆ ಏನಂದುಕೊಳ್ತಾರೋ ಎನ್ನುವ ಭಯ ಸಹ ಅಪ್ಪು ಅವರಿಗೆ ಇತ್ತು ಸಮಯ ಆಗಲೇ 1 ಗಂಟೆ ಆಗಿತ್ತು ಏನು ಮಾಡುವುದೆಂದು ತಿಳಿಯದೆ ಅಪ್ಪು ಅಲ್ಲೇ ರಸ್ತೆ ಮೇಲೆ ಕುಳಿತಿದ್ದರಂತೆ ವಿದೇಶಕ್ಕೆ ಹೋದಾಗ ಇಡೀ ಚಿತ್ರತಂಡ ಒಂದೇ ಒಂದು ಫೋನ್ ಅನ್ನು ಮಾತ್ರ ಇಟ್ಟುಕೊಂಡಿರುತ್ತಾರೆ ಅದರಲ್ಲಿ ಎಲ್ಲರೂ ತಮ್ಮ ಕುಟುಂಬಗಳಿಗೆ ಫೋನ್ ಮಾಡುತ್ತಾರೆ ಹಾಗಾಗಿ ಅಪ್ಪು ಅವರ ಬಳಿ ಫೋನ್ ಇಲ್ಲದೆ ಕಾಲ್ ಮಾಡಲು ಸಹ ಆಗಿಲ್ಲ ಕಾಯುತ್ತಲೇ ಸುಮಾರು 3 ಗಂಟೆಗಳ ಕಾಲ ಆಗಿತ್ತು ಆಗಿ ಹೋಗಿತ್ತು ಆಗಲೂ ಸಹ ನಾಳೆ ಬೆಳಗ್ಗೆ ಚಿತ್ರೀಕರಣ ಇದೆ ತಂಡಕ್ಕೆ ನನ್ನಿಂದ ತೊಂದರೆ ಆಗಬಾರದು ಎನ್ನುತ್ತಿದ್ದರಂತೆ ಅಪ್ಪು ಕೊನೆಗೆ 4 ಗಂಟೆ ಸಮಯಕ್ಕೆ ಅದೇ ರಸ್ತೆಯಲ್ಲಿ ಒಬ್ಬ ವ್ಯಕ್ತಿ ಬರುತ್ತಿದ್ದರು ಆತ ಕೂಡ ಕನ್ನಡಿಗನಾಗಿದ್ದ ಆತನೇ ಪುನೀತ್ ಅವರನ್ನ ಗುರುತು ಹಿಡಿದು ಮಾತನಾಡಿಸಿ ಏನ್ ಸರ್ ನೀವು ಇಲ್ಲಿ ಕುಳಿತಿದ್ದೀರಾ ಎಂದು ಕೇಳಿದ್ದಾನೆ ಆಗ ಅಪ್ಪು ಅವರು ನಗುತ್ತಲೇ ಸಂಕೋಚದಿಂದ ನಡೆದಿದ್ದನ್ನ ವಿವರಿಸಿ ಹೋಟೆಲ್ ಹೆಸರು ತಿಳಿಸಿದಾಗ ಆ ವ್ಯಕ್ತಿ ಸರ್ ನೀವು ಹೋಟೆಲ್ನಿಂದ 15 ಕಿಲೋಮೀಟರ್ ದೂರದಲ್ಲಿದ್ದೀರಾ ಅಷ್ಟೇ ಎಂದು ಹೇಳಿ ಹತ್ತಿರದಲ್ಲೇ ಇದ್ದ ತನ್ನ ಮನೆಗೆ ಹೋಗಿ ಕಾರ್ ತಂದು ಅಪ್ಪು ಅವರನ್ನ ಹೋಟೆಲ್ಗೆ ಡ್ರಾಪ್ ಮಾಡಿದ್ದಾನೆ ಆಗ ಸಹ ನಿಮ್ಮಿಂದ ತುಂಬಾ ಸಹಾಯ ಆಯಿತು ಇಲ್ಲದೆ ಹೋಗಿದ್ದರೆ ಚಿತ್ರೀಕರಣಕ್ಕೆ ತೊಂದರೆ ಆಗುತ್ತಿತ್ತು ಎಂದು ಹೇಳಿದರಂತೆ ಅಪ್ಪು ನಂತರ ರೆಸ್ಟ್ ಮಾಡದೆ ಮುಂದಿನ ಚಿತ್ರೀಕರಣಕ್ಕೆ ರೆಡಿ ಮಾಡಿಕೊಂಡಿದ್ದರಂತೆ ಇಂತಹ ವ್ಯಕ್ತಿತ್ವ ಮತ್ತೆ ಬರಲು ಖಂಡಿತ ಸಾಧ್ಯವಿಲ್ಲ ಇದರ ಬಗ್ಗೆ ನೀವೇನು ಹೇಳ್ತೀರಾ ನಿಮ್ಮ ಅನಿಸಿಕೆಗಳನ್ನ ಈ ಕೂಡಲೇ ತಿಳಿಸಿ ವೀಕ್ಷಕರೇ ಆದಷ್ಟು ಬೇಗ ಈ ವಿಡಿಯೋವನ್ನು ಶೇರ್ ಮಾಡ್ಕೊಳ್ಳಿ ಥ್ಯಾಂಕ್ ಯು